ಅಲ್ಲ ಸಮಸ್ತ ಕರ್ನಾಟಕ ಟಿ ವಿ ವೀಕ್ಷಕ ಬಾಂಧವರೆಲ್ಲರಿಗೂ ಕೂಡ ನಿಮ್ಮ ನಾಗರಾಜರ್ಮ್ಯ ಗುರುಜಿ ಮಾಡತಕ್ಕಂಥ ನಮಸ್ಕಾರಗಳು ಮತ್ತು ಗಣೇಶ ಹಬ್ಬದ ಶುಭಾಶಯಗಳು, ಹಾರ್ದಿಕವಾಗಿರ್ತಕ್ಕಂಥ ಶುಭಾಶಯಗಳು. ಗಣೇಶ ನಿಮ್ಮೆಲ್ಲರೂ ಕೂಡ ವರ್ಷ ಪೂರ್ತಿಯಾಗಿ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ. ನಾವು ವರ್ಷ ವರ್ಷದಲ್ಲಿ ಬರ್ತಕ್ಕಂಥ ರೀತಿಯಲ್ಲಿ ಈ ವರ್ಷದಲ್ಲಿಯೂ ಕೂಡ ನಾವು ಗಣೇಶ ಚತುರ್ಥಿಯನ್ನು ನೋಡ್ಕೊಂಡು ಬರ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ. ಕಳೆದ ವರ್ಷ ವಿಪರ್ಯಾಸ ಅಂದರೆ ನಾವು ಮಾಡಲಿಕ್ಕೆ ಆಗಿಲ್ಲ ಪೂಜೆನ. ಗಣೇಶನ ಪೂಜೆ ಮಾಡಿಸ್ಬೇಕು ಅಂದರೆ ಅವತ್ತಿನಿಂದ ಎಲ್ಲರದ್ದು ಕೂಡ ಕ್ರಿಮಿಕೀಟಗಳ ತೊಂದರೆ ಆಗಿತ್ತು. ನಾವೆಲ್ಲದೂ ಕೂಡ ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಆಗದೇ ಇರತಕ್ಕಂಥದ್ದಾಗಿದೆ. ಪೂಜೆ ಪುನಸ್ಕಾರಗಳನ್ನು ಸರಿಯಾಗಿ ಮಾಡಲಿಕ್ಕೆ ಆಗದೇ ಇರತಕ್ಕಂಥದ್ದಾಗಿದೆ. ಈ ವರ್ಷ ಆದರೂ ಕೂಡ ಏನೋ ಸ್ವಲ್ಪ ಮಟ್ಟಿಗೆ ನಾವು ರಿಲೀಸ್ ಆಗಿದ್ದೀವಿ, ಸ್ವಲ್ಪ ಒಂದು ರೀತಿಯಲ್ಲಿ ರಿಲೀಫ್ ಆಗ್ತಾ ಇದ್ದೀವಿ. ಆ ಗಣೇಶನ ಪೂಜೆ ಮಾಡೋಣ. ಪೂಜೆ ಮಾಡ್ತಕ್ಕಂಥದ್ದು ವಿಶೇಷ ಅಂತ ಹೇಳ್ತಕ್ಕಂಥ, ವಿಶೇಷವಾಗಿ ನಾವು ಭೂಲೋಕದಲ್ಲಿ ಗಣೇಶನನ್ನು ಪೂಜೆ ಮಾಡಲಿಕ್ಕೆ ಒಂದು ಪ್ರತೀತಿ ಇದೆ. ಯಾಕೆಂದರೆ ಆದಿಪೂಜ್ಯೋ ಗಣಾಧಿಪ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಶಾಸ್ತ್ರಕಾರರು ಹೇಳ್ತಾರೆ. ಪಾರ್ವತಿ ದೇವಿ ಕೂಡ ತನ್ನ ತಾಯಿ ಆಗಿರ್ತಕ್ಕಂಥವಳು, ತಾಯಿಯಾಗಿರ್ತಂತಹ ಒಂದು ಪಾರ್ವತಿ ದೇವಿ ಕೂಡ ಮಹಾಗಣಪತಿಯನ್ನು ವಿಶೇಷವಾಗಿ ಪೂಜೆ ಮಾಡ್ತಾಳೆ. ಅಂತಹ ಒಂದು ಗಣೇಶನ ಪೂಜೆ. ಈ ಪೂಜೆಯನ್ನು ನಾವು ಭಾರತ ದೇಶದಲ್ಲಿ ಹಿಂದೆ ಸಂಘಟನೆಗಳಿಗೋಸ್ಕರವಾಗಿ ನಾವು ಗಣೇಶನ ರೋಡ್ ನೋಡಲ್ಲಿ ಇಡಲಿಕ್ಕೆ ನಾವು ಪ್ರಾರಂಭ ಮಾಡಿದ್ವಿ. ಯಾಕೆಂದರೆ ಮೊದಲಿಗೆ ಮನೆಯಲ್ಲಿ ಇಟ್ಕೊಂಡು ಹೋಗ್ತಕ್ಕಂಥದ್ದಾಗಿತ್ತು. ನಾವು ವಲ್ಲಭಭಾಯಿ ಪಟೇಲ್ ಅವರ ಸಂದರ್ಭದಲ್ಲಿ ನಾವು ಜನರ ಒಂದು ಸಂಘರ್ಷ ಒಂದು ಸಂಘಟನೆಗೋಸ್ಕರವಾಗಿ ವಿಶೇಷವಾಗಿ ಒಂದು ಬೀದಿ ಬೀದಿಯಲ್ಲಿ ಗಣೇಶನ ಮಾಡ್ತಕ್ಕಂಥದ್ದು ಬಂತು. ಕೆಲವರು ಹೇಳ್ತಾರೆ ಏನಪ್ಪ ಬೀದಿ ಬೀದಿ ಗಣೇಶನ ಇಡ್ತಾರೆ ಅಂತ. ಅದೆಲ್ಲ ಯಾಕೆ ಅಂದರೆ ಒಂದು ದೇವತಾ ಸಾನ್ನಿಧ್ಯಕ್ಕೆ ದೇವತೆಗಳ ಒಂದು ಪೂಜೆ ಮಾಡೋದ್ರಿಂದ ನಾವು ಎಲ್ಲರೂ ಕೂಡ ಒಟ್ಟಾಗಿ ಬಂದೋದಕ್ಕೋಸ್ಕರ ಮಾಡ್ತಕ್ಕಂಥದ್ದು ಆಗಿದೆ. ಹಾಗೆ ಒಂದು ಈ ಒಂದು ಪ್ರತಿಯೊಂದು ವರ್ಷದಲ್ಲಿಯೂ ಕೂಡ ಭಾದ್ರಪದ ಮಾಸದ ಚತುರ್ಥ ದಿವಸದಲ್ಲಿ ವಿಶೇಷವಾಗಿ ಮಹಾಗಣಪತಿಯನ್ನು ವರಸಿದ್ಧಿವಿನಾಯಕ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ವರಸಿದ್ಧಿವಿನಾಯಕನನ್ನು ಪೂಜೆ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಅಂತ ಹೇಳ್ತಕ್ಕಂಥ ವಿಷಯ ತೆಗೆದುಕೊಂಡು ಹೋದರೆ ನಮ್ಮಲ್ಲಿ ಮಲೆನಾಡ ಪದ್ಧತಿ ಹೇಗಿರ್ತದೆ ಅಂತಂದರೆ ಗಣೇಶನ ಆ ದಿನದಲ್ಲಿ ತಗೊಂಬಂದುಬಿಟ್ಟು ಹೊರಗಡೆ ಇಟ್ಬಿಟ್ಟು ಅದಕ್ಕೊಂದು ಪ್ರತಿಷ್ಠಾಪನೆ ಮಾಡಿಬಿಟ್ಟು ಅದಕ್ಕೆ ಏನು ಗಣೇಶನ ಆಹ್ವಾನ ಮಾಡಿಬಿಟ್ಟು ನಂತರದಲ್ಲಿ ಒಳಗೆ ತಗೊಂಡೋಗಿ ಮಂಟಪದಲ್ಲಿ ಇರತಕ್ಕಂಥದ್ದು ನಮ್ಮ ಮಲೆನಾಡಿನ ಒಂದು ಪದ್ಧತಿ. ಹಾಗೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಹಾಗೆ ಎಲ್ಲೋದಕ್ಕೂ ಮೊದಲಿಗೆ ನಾವು ವಿಚಾರ ಮಾಡ್ತೀವಿ, ನಾವು ಯಾವಾಗ ಒಂದು ದೇವರನ್ನ ಇಟ್ಟರೆ ಒಳ್ಳೆಯದು. ಮೊದಲೆಲ್ಲ ಯಾವುದು ಯೋಚನೆ ಮಾಡ್ತಾ ಇರ್ತಕ್ಕಂಥದ್ದು, ಈಗೆಲ್ಲ ಕೂಡ ಕಾಲಗಳನ್ನು ಆವತ್ತಿನ ಒಂದು ವಿಶೇಷವಾಗಿ ದಿವಸವನ್ನು ನೋಡಿಕೊಂಡು ಆ ದಿನಕ್ಕೆ ರಾಹುಕಾಲ ಯಾವಾಗ ಬರುತ್ತೆ, ಯಾವಾಗ ಬರುತ್ತೆ, ಯಮಗಂಡ ಕಾಲ ಯಾವಾಗ ಬರುತ್ತೆ ನೋಡ್ಕೊಂಡು ಹೋಗ್ತಕ್ಕಂಥದ್ದು. ಈ ಒಂದು ವರ್ಷದಲ್ಲಿ ಬರ್ತಕ್ಕಂಥ ಒಂದು ಶುಕ್ರವಾರದಲ್ಲಿ ಬರ್ತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಗಣೇಶನ ದಿವಸದಲ್ಲಿ ಗಣೇಶನಿಗೆ ವಿಶೇಷವಾಗಿ ಬರ್ತಕ್ಕಂಥದ್ದು ಬೆಳಗ್ಗೆ 9 ಗಂಟೆಯಿಂದ 9:30 ಒಳಗಡೆಗೆ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ. ಎಲ್ಲ ರೀತಿಯಾದ ಖುಷಿಯನ್ನು ಕೊಡ್ತಕ್ಕಂಥದ್ದು, ನಿರ್ವಿಘ್ನವಾಗಿ ವರ್ಷಪೂರ್ತಿ ಕಾಯತಕ್ಕಂಥದ್ದು ಗಣೇಶನ ಒಂದು ವಿಶೇಷತೆ ಆಗತ್ತೆ. ಗಣೇಶನ ನಾವು ಪೂಜೆ ಮಾಡಬೇಕಾದ್ರೆ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು, ತಂತ್ರಗಾರಿಕೆ ಅಂತ ಹೇಳ್ತಕ್ಕಂಥದ್ದು ಬೇರೆ ಬೇರೆ ಆಗುತ್ತೆ. ನಮಗೆ ಯಾವುದೂ ಗೊತ್ತಿಲ್ಲ ಅಂತಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಶು ಸರ್ವದಾ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಗಣೇಶನ ತಗೊಂಡೋಗಿಬಿಟ್ಟು ಪ್ರತಿಷ್ಠಾಪನೆ ಮಾಡಿಬಿಟ್ಟು ಅದಾದದಲ್ಲದಕ್ಕೆ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿಬಿಟ್ಟು ಪೂಜೆ ಮಾಡ್ತಕ್ಕಂಥದ್ದು. ಹಾಗೆ ಯಾವಾಗಲೂ ಕೂಡ ಪೂಜೆಯನ್ನು ಮಾಡಬೇಕಾದ್ರೆ ಅದರದ್ದೇ ಆದಂಥ ಒಂದು ಪ್ರತೀತಿ ಇರತಕ್ಕಂಥದ್ದು, ಗಣೇಶನ ಪೀಠವನ್ನು ಮಾಡ್ತಕ್ಕಂಥದ್ದು, ಅಲಂಕಾರ ಮಾಡ್ತಕ್ಕಂಥದ್ದು, ಅದಕ್ಕೇನೋ ಒಂದು ರೀತಿ ಅಲಂಕಾರ ಮಾಡಿಕೊಂಡು ಅದಕ್ಕೆ ಅದರ ಮೇಲುಗಡೆ ಒಂದು ಪ್ಲೇಟಲ್ಲಿ ಅಕ್ಕಿ ಇಟ್ಬಿಟ್ಟು ಅದರ ಮೇಲೆ ಗಣೇಶನ ಇಟ್ಬಿಟ್ಟು ಅದಾದಂಥದ್ದಲ್ಲಿ ಅದಕ್ಕೆ ಪ್ರಾಣಸ್ಥಾಪನೆ ಮಾಡ್ತಕ್ಕಂಥ ಮಂತ್ರದಿಂದ, ಮಂತ್ರ ಗೊತ್ತಿದ್ರೆ ಹೇಳಿ, ಇಲ್ಲಾಂದರೆ ಯಾವುದೂ ಗೊತ್ತಿಲ್ಲ ಅಂತಂದರೆ ನಿಮ್ಗೆ ಓಂಕಾರ ಅಂತ ಹೇಳಲಿಕ್ಕೆ ಬರುತ್ತಲ್ವಾ. 21 ಸತಿ ಗಣೇಶನ ಮುಟ್ಕೊಂಡು ಓಂ ಓಂ ಅಂತ ಹೇಳ್ಕೊಂಡು ಪ್ರಾಣಸ್ಥಾಪನೆ ಆಗಿದೆ, ಪ್ರಾಣವನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ ಅಂತೇಳಿ ಯೋಚನೆ ಮಾಡಿಕೊಂಡು ಸ್ವಾಮಿಯನ್ನು ಪೂಜೆ ಮಾಡ್ಕೊಂಡು ಹೋಗಿ ಇಲ್ಲ ಪುರೋಹಿತರಿಗೆ ಕರೆಸ್ಬಿಟ್ಟು ಮಾಡ್ತೀರ ಅಂದರೆ ಮಾಡುವುದಾದಕ್ಕಂಥದ್ದು ಖಂಡಿತವಾಗಿ ಒಳ್ಳೆಯದಾಗ್ತಕ್ಕಂಥದ್ದಾಗತ್ತೆ. ಆಮೇಲೆ ಈ ಒಂದು ವರ್ಷ ಈ ವರ್ಷದಲ್ಲಿ 3 ದಿನ ಇಡ್ಬೋದು ಅಥವಾ 5 ದಿನ ಇಡ್ಬೋದು ಅಥವಾ 9 ದಿವಸದಲ್ಲಿ ಈ ಗಣೇಶನ ವಿಸರ್ಜನೆ ಮಾಡಲಿಕ್ಕೆ ಅನುಕೂಲ ಇದ್ದವರು ಅವತ್ತೇ 5 ದಿವಸ ಇಟ್ಕೊಂಡು ಹೋಗ್ಬೋದು ಅಥವಾ 3 ದಿನ ಇಟ್ಕೊಂಡು ಹೋಗ್ತಕ್ಕಂಥದ್ದು ಖಂಡಿತವಾಗಿ ಮಾಡಿ ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ. ವಿಸರ್ಜನೆ ಮಾಡಬೇಕಾದ್ರೆ ಹೊರಗಡೆ ಹೋಗಬೇಕು ಅಂತ ಚಿಂತೆ ಮಾಡಿ ಮನೆಯಲ್ಲೇ ಒಂದು ಬಕೆಟ್ ಇಟ್ಕೊಂಡು ವಿಸರ್ಜನೆ ಮಾಡಿಕೊಂಡ್ರೂ ಕೂಡ ವಿಸರ್ಜನೆ ಆಗ್ತಕ್ಕಂಥದ್ದು ಖಂಡಿತವಾಗತ್ತೆ. ಸಾಧ್ಯವಾದಷ್ಟು ಮಣ್ಣಿನ ಗಣೇಶನನ್ನೇ ಉಪಯೋಗಿಸಿ, ಬಣ್ಣ ಗಿಣ್ಣ ಅದೆಲ್ಲ ಚಿತ್ರ ನಮಗೆ ಅಲ್ಲ ಬೇಕಾಗಿಲ್ಲ, ಅವನ ಆಕಾರ ಮಾತ್ರ ಬೇಕಾಗಿದೆ. ಅದಕ್ಕೋಸ್ಕರ ವಿಶೇಷವಾಗಿ ಗಣೇಶನ ಮಣ್ಣಿನ ಗಣೇಶನ ಆರಾಧನೆ ಮಾಡಿ ಖಂಡಿತವಾಗಿಯೂ ಶುಭವನ್ನು ಕೊಡ್ತಕ್ಕಂಥದ್ದು. ಮಣ್ಣಿನ ಗಣೇಶ ಯಾಕೆ ಅಂತ ಹೇಳ್ತಿದ್ರೆ ಶಾಸ್ತ್ರಕಾರರು ಹೇಳ್ತೀನಿ ಅಂದರೆ ಮಣ್ಣಿನ ಗಣೇಶನ ಮಾಡಿ ಅಂತ ಹೇಳಿದ್ರು, ಅದಾದಮೇಲೆ ಬಣ್ಣ ಹಚ್ಚಬೇಕು ಅಂತ ಹೇಳಿದ್ರು ಬೇರೆ ಯಾರ್ಯಾರು ಹೇಳಿದ್ರು. ಮತ್ತು ಹಿಂದಿನ ಕಾಲದಲ್ಲಿ ಇರತಕ್ಕಂಥದ್ದು ಬಣ್ಣ ಹಚ್ಚತಕ್ಕಂಥದ್ದು ಏನು ಅಂತಂದರೆ ಹೇಗೆ ಅಂತಂದರೆ ಅವ್ರದ್ದೇ ಆದಂಥ ಗಿಡಮೂಲಿಕೆಗಳಿಂದ ಗಿಡಗಳ ಸೊಪ್ಪಿನಿಂದ ಎಲ್ಲದಕ್ಕೂ ಕಲರ್ ಮಾಡಿಬಿಟ್ಟು ಬಣ್ಣ ಹಚ್ತಿದ್ರು. ಇವತ್ತೆಲ್ಲ ಕೆಮಿಕಲ್ ಆಗಿಬಿಟ್ಟಿದೆ, ಅದನ್ನು ಹಾಕಿಬಿಟ್ಟು ಪರಿಸರವನ್ನು
ನಾಶ ಮಾಡಬೇಡಿ, ಪರಿಸರಕ್ಕೆ ತೊಂದರೆ ಕೊಡಬೇಡಿ. ಖಂಡಿತ ಪರಿಸರ ರಕ್ಷಣೆಯನ್ನು ಮಾಡಿ, ಪೂಜೆಯನ್ನು ಮಾಡಿ. ಅದಕ್ಕೋಸ್ಕರವಾಗಿ ಮಣ್ಣಿನ ಗಣೇಶನ ಮತ್ತೆ ಹೇಳ್ತೇನೆ, ಮಣ್ಣಿನ ಗಣೇಶನ ಆರಾಧನೆ ಮಾಡಿ, ಖಂಡಿತವಾಗಿಯೂ ಶುಭವನ್ನು ಕೊಡ್ತಕ್ಕಂಥದ್ದು. ನೀವು ಬಣ್ಣ ಹಚ್ಚಿದರೂ ಭಗವಂತ ಬರ್ತಾನೆ, ಬಣ್ಣ ಹಚ್ಚಿಲ್ಲ ಅಂದರೂ ಬರ್ತಾನೆ. ಅದಕ್ಕೋಸ್ಕರ ನಮ್ಮ ಕಲ್ಪನೆಗಳು, ನಮ್ಮ ಭಕ್ತಿಗಳು, ಭಾವನೆಗಳಷ್ಟೇ ಮುಖ್ಯ ಹೊರತಾಗಿ ಬಣ್ಣ ಮುಖ್ಯ ಅಲ್ಲ. ಅದಕ್ಕೋಸ್ಕರವಾಗಿ ಮಣ್ಣಿನ ಗಣೇಶನನ್ನು ಪೂಜೆ ಮಾಡಿ ಖಂಡಿತವಾಗಿಯೂ ಒಳ್ಳೆಯದಾಗ್ತಕ್ಕಂಥಾಗತ್ತೆ. ಸಾಧ್ಯವಾದರೆ ಮನೆಯಲ್ಲಿ ಕಡಲೆಕಾಳು ಹುಸಲಿಯನ್ನು ಮಾಡಿ, ಮೋದಕವನ್ನು ಮಾಡಿ, ಅದಾದಲ್ಲಿ ವಿಶೇಷವಾಗಿ ಯಾವುದೂ ಖರ್ಚಿಲ್ಲದೆ ಮಾಡ್ತಕ್ಕಂಥದ್ದು ಗರಿಕೆ ಅಂತ ದೂರ್ವೆ ಅಂತ ನಮ್ಮ ನಮ್ಮ ಮಲೆನಾಡು ಹೇಳ್ತಕ್ಕಂಥ ಒಂದು ದೂರ್ವೆಯಿಂದ ಅಥವಾ ಗರಿಕೆಯಿಂದ ಪೂಜೆ ಮಾಡಿ ಎಷ್ಟಾಗುತ್ತೋ ಅಷ್ಟೇ 21 ಸರ್ತಿ ಒಂದೊಂದು ಗರಿಕೆಯನ್ನು ಹಿಡ್ಕೊಂಡು ಓಂ ಗಣೇಶಾಯ ನಮಃ ಅಂತ ಹೇಳ್ಬಿಟ್ಟು ಅದಕ್ಕೆ ಬೇರೆ ಬೇರೆ ಮಂತ್ರಗಳು ಹೇಳ್ತಾರೆ. ಸುಮುಖಾಯ ನಮಃ, ಮೇಕದಂತಾಯ ನಮಃ, ಕಪಿಲಾಯ ನಮಃ, ಗಜಗಣಕಾಯ ನಮಃ, ಲಂಬೋದರಾಯ ನಮಃ, ವಿಕಟಾಯ ನಮಃ, ವಿಘ್ನರಾಜಾಯ ನಮಃ, ಈ ಬೇರೆ ಬೇರೆ ಮಂತ್ರಗಳು ಹೇಳ್ತಾರೆ. ಆದರೆ ಸಾಧ್ಯವಾದಷ್ಟು ಎಲ್ಲ ಹೇಳಲಿಕ್ಕಾಗಲ್ಲ ಅಂದರೆ ಓಂ ಗಂಗಣಪತಯೇ ನಮಃ ಅಂತೇಳಿ 21 ಗರಿಕೆಯನ್ನು ಹಾಕಿ ಗಣೇಶನಿಗೆ ತುಂಬ ಒಳ್ಳೆಯ ಖುಷಿ ಆಗ್ತಕ್ಕಂಥದ್ದು, ಸಂತೋಷ ಆಗ್ತಕ್ಕಂಥದ್ದು, ಸುಖವನ್ನು ನೀಡತಕ್ಕಂಥದ್ದು ಖಂಡಿತವಾಗಿಯೂ ಹಾಗೇ ಆಗತ್ತೆ ಅಂತ ಹೇಳ್ತಕ್ಕಂಥದ್ದು. ಸಾಧ್ಯವಾದಷ್ಟು ಯಥಾಶಕ್ತಿಯಾಗಿ ಎಷ್ಟಾಗುತ್ತೋ ಅಷ್ಟು ದೇವರ ದೇವತ ಆರಾಧನೆ ಮಾಡಿ, ಮತ್ತು ಗಣೇಶನ ಕೂಸ್ತಕ್ಕಂಥ ಸಂಪ್ರದಾಯ ಇದ್ದವರು ಮಾಡಿ, ಇಲ್ಲ ಅಂತಂದರೆ ಈ ಮನೆಯಲ್ಲಿರ್ತಕ್ಕಂಥ ಗಣೇಶನಿಗೆ ಪೂಜೆಯನ್ನು ಮಾಡಿ, ಕಡಲೆಕಾಳು, ಆಮೇಲೆ ಮೋದಕ, ಅದಾದಲ್ಲಿ ಚಕ್ಲಿ ಕೊಡಲು, ಚಕ್ಲಿ ಕೊಡಲು ಮಾಡ್ತಕ್ಕಂಥ ಅವರವ್ರ ಪದ್ಧತಿಗಳು, ಅವರವ್ರ ಸಂಪ್ರದಾಯದಲ್ಲಿ ಯಾವ ರೀತಿಯಾಗಿ ಹೇಳಿದೆ ಆ ರೀತಿಯಾಗಿ ನೈವೇದ್ಯವನ್ನು ಮಾಡಿ. ನೈವೇದ್ಯವನ್ನು ಯಾವತ್ತೂ ಮಾಡೋದನ್ನು ಮರಿಬೇಡಿ. ಯಾಕಂದರೆ ಯಾವುದೇ ಒಂದು ಪೂಜೆಯನ್ನು ಮಾಡಿದಾಗ, ಭಗವಂತನಿಗೆ ನೈವೇದ್ಯ ಮಾಡಿದಾಗ ಮಾತ್ರ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಫಲ ಬರುತ್ತೆ. ಅದಕ್ಕೋಸ್ಕರ ನೈವೇದ್ಯವನ್ನು ಮಾಡಿ ಆ ಪ್ರಸಾದ ನೈವೇದ್ಯ ಭಗವಂತ ತಿನ್ನಲ್ಲ ರೀ, ಅವರೇನು ಎದುರುಗಡೆ ಇಡೋದಷ್ಟೇ ಅವನು. ಅದಕ್ಕೋಸ್ಕರವಾಗಿ ಆ ಗಣೇಶನಿಗೆ ಎದುರುಗಡೆ ಇಟ್ಬಿಟ್ಟು ಕೈ ಮುಗಿಬಿಟ್ಟು ನೀವೆಲ್ಲ ತಿಂದು ರುಚಿ ರುಚಿಯಾಗಿರ್ತದೆ, ಚೆನ್ನಾಗಿರ್ತದೆ ಅಂತ ಹೇಳ್ತಕ್ಕಂಥದ್ದು.